ಅಜ್ಜೋರ್ಗೆಲ್ಲ ನಾನ್ ವೆಜ್ ಹಿಂಗಿರುತ್ತೆ ಅನ್ನೋ ಟೇಸ್ಟ್ನ ಕೊಡಿಸ್ಬೇಕು ಅಂತ ಒಂದು ಕಾನ್ಸೆಪ್ಟ್ ಅಲ್ಲಿ ನಾನು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ಇಷ್ಟು ಚೆನ್ನಾಗಿರುತ್ತೆ ಅಂದ್ರೆ ಲೆಮನ್ ಇದೆ, ಕಬಾಬ್ ಇದೆ, ಪೆಪ್ಪರ್ ಡ್ರೈ ಇದೆ. ರಿವ್ಯೂಸ್ ನೋಡಿದಾಗ ತುಂಬಾ ಜನ ಚಿಕನ್ ಕಬಾಬ್ ತರ ಇದೆ ಅಂತ ಹೇಳಿದ್ರಪ್ಪ. ವೆಜ್ ಅಲ್ಲಿ ನಾನ್ ವೆಜ್ ಟೇಸ್ಟ್ ಕೊಡ್ತಾ ಇದೀವಿ. ಹಾಯ್, ಹೆಲೋ ವಿಸ್ತಾರ ಫುಡ್ ವೀಕ್ಷಕರಿಗೆಲ್ಲ ನಮಸ್ಕಾರ. ಬೀಯಿಂಗ್ ಅ ವೆಜಿಟೇರಿಯನ್, ನನಗೆ ಯಾವಾಗ್ಲಿಂದ ಒಂದು ಕ್ಯೂರಿಯಾಸಿಟಿ ಇತ್ತು, ಈ ದೊನ್ನೆ ಬಿರಿಯಾನಿ ಹೆಂಗಿರುತ್ತಪ್ಪ ಅಂತ. ಯಾಕಂದ್ರೆ ಬೆಂಗಳೂರಲ್ಲಿ ಯಾವುದೇ ಏರಿಯಾಗೆ ಹೋದ್ರೂ ಅಲ್ಲೊಂದು ದೊನ್ನೆ ಬಿರಿಯಾನಿ ಹೋಟೆಲ್ ಫಿಕ್ಸು. ಸೊ ಈ ನನ್ನ ಬಹುದಿನಗಳ ಬಯಕೆಯನ್ನು ಈಡೇರಿಸ್ಕೊಳ್ಳೋಕೆ ನಾನಿವತ್ತು ಮಂಜುನಾಥ್ ನಗರ್ನಲ್ಲಿರುವಂತಹ ರಾವ್ಸ್ ಮಶ್ರೂಮ್ ದೊನ್ನೆ ಬಿರಿಯಾನಿ ಸವಿಯೋಕೆ ಬಂದಿದ್ದೀನಿ. ಬನ್ನಿ, ಬಿಸಿ ಬಿಸಿ ದೊನ್ನೆ ಬಿರಿಯಾನಿ ತಿಂದು ಹೇಗಿದೆ ಅಂತ ರಿವ್ಯೂ ಕೊಡ್ತೀನಿ. ದೊನ್ನೆ ಬಿರಿಯಾನಿ ಅಂದ ತಕ್ಷಣ ನೆನಪಾಗೋದು ಚಿಕನ್ ಬಿರಿಯಾನಿ ಅಥವಾ ಮಟನ್ ಬಿರಿಯಾನಿ. ಆದರೆ ಇವತ್ತು ನಾನು ತಿಂತಾ ಇರೋದು ಇವೆರಡೂ ಕೂಡ ಅಲ್ಲ, ಮಶ್ರೂಮ್ ದೊನ್ನೆ ಬಿರಿಯಾನಿ. ಎಸ್, ವೆಜಿಟೇರಿಯನ್ ಫುಡ್ಗಳಲ್ಲಿ ಸ್ವಲ್ಪ ನಾನ್ ವೆಜ್ ಫೀಲ್ ಕೊಡೋದು ಅಂದರೆ ಅದು ಮಶ್ರೂಮ್. ಹೀಗಾಗಿ ಮಶ್ರೂಮ್ ದೊನ್ನೆ ಬಿರಿಯಾನಿನೇ ತಿನ್ನಬೇಕು ಅಂತ ಇಲ್ಲಿವರೆಗೂ ಬಂದಿದ್ದೀನಿ. ಇದರ ಜೊತೆಗೆ ಇಲ್ಲಿ ಮಶ್ರೂಮ್ ಕಬಾಬ್, ಪನೀರ್ ಕಬಾಬ್, ಬೇಬಿಕಾರ್ನ್ ಕಬಾಬ್, ಪುದೀನಾ ಮಶ್ರೂಮ್, ಹಾಗೆಯೇ ಮಶ್ರೂಮ್ ಪೆಪ್ಪರ್ ಡ್ರೈ ಕೂಡ ಸಿಗುತ್ತೆ. ಇವರ ಮೆನೂನ ಇನ್ನೂ ಎಕ್ಸ್ಟೆಂಡ್ ಮಾಡೋ ಇಂಟೆನ್ಷನ್ ಇವರು ಇಟ್ಕೊಂಡಿದ್ದಾರೆ. ಡ್ರೈ ಮಶ್ರೂಮ್ ಕಬಾಬ್, ಬೇಬಿಕಾರ್ನ್ ಕಬಾಬ್ ಮಾಡ್ತಾರೆ, ಪನೀರ್ ಕಬಾಬ್ ಮಾಡ್ತಾರೆ. ಇದಕ್ಕೆ ಕಾಂಬಿನೇಷನ್ ಅಂದರೆ ಮಶ್ರೂಮ್ ಬಿರಿಯಾನಿ ಮತ್ತು ಮಶ್ರೂಮ್ ಕಬಾಬ್ ತಿಂದರೆ ತುಂಬ ಚೆನ್ನಾಗಿರುತ್ತೆ, ತಿನ್ನೋಕ್ಕೂ ಟೇಸ್ಟ್ ಆಗಿರುತ್ತೆ. ಈ ಮಶ್ರೂಮ್ ಕಬಾಬ್ ಮತ್ತು ಮಶ್ರೂಮ್ ದೊನ್ನೆ ಬಿರಿಯಾನಿ ತುಂಬ ಇಷ್ಟ ಇದೆ. ಬಿಸಿ ಬಿಸಿ ಮಶ್ರೂಮ್ ದೊನ್ನೆ ಬಿರಿಯಾನಿ, ಹಾಗೆಯೇ ಮಶ್ರೂಮ್ ಕಬಾಬ್, ಮಶ್ರೂಮ್ ಪೆಪ್ಪರ್ ಡ್ರೈ ಎಲ್ಲ ನನ್ನ ಮುಂದಿದೆ. ಇನ್ನು ತಿನ್ನೋದೊಂದೇ ಬಾಕಿ, ತಿಂದ್ಬಿಟ್ಟು ಟೇಸ್ಟ್ ಹೇಗಿದೆ ಅಂತ ಹೇಳ್ತೀನಿ. ಫಸ್ಟ್ ಹಾಗೆ ಟೇಸ್ಟ್ ಮಾಡೋಣ ಹೆಂಗಿದೆ ನಮ್ಮ ಮಶ್ರೂಮ್ ದೊನ್ನೆ ಬಿರಿಯಾನಿ ಅಂತ. ಮಶ್ರೂಮ್ ದೊನ್ನೆ ಬಿರಿಯಾನಿ ಅಂತೂ ಅದ್ಭುತವಾಗಿದೆ, ನಾನು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ಇಷ್ಟು ಚೆನ್ನಾಗಿರುತ್ತೆ ಅಂದರೆ. ಯೂಶ್ವಲಿ ನಾನು ತುಂಬ ಸ್ಪೈಸಿ ಫುಡ್ ತಿನ್ನಲ್ಲ, ಹಾಗಾಗಿ ನನಗಂತೂ ಇದು ಪರ್ಫೆಕ್ಟ್, ಎಲ್ಲ ಹದವಾಗಿದೆ, ತುಂಬ ಜಾಸ್ತಿ ಖಾರನೂ ಇಲ್ಲ. ನಾನು ಸ್ವಲ್ಪ ಖಾರ ಆಗಿರ್ಬೋದು ಅಂತ ಮಸಾಲೆ ನೋಡಿ ಅಂದ್ಕೊಂಡಿದ್ದೆ, ಬಟ್ ಇದು ಹದವಾಗಿದೆ. ಸೊ ಇದ್ರ ಜೊತೆಗೆ ರಾಯ್ತ ಕೂಡ ಕೊಟ್ಟಿದ್ದಾರೆ, ಲೆಮನ್ ಇದೆ, ಕಬಾಬ್ ಇದೆ, ಪೆಪ್ಪರ್ ಡ್ರೈ ಇದೆ. ಸೊ ನೀವು ಯಾವ ರೀತಿ ಬೇಕಾದ್ರೂ ಕಾಂಬಿನೇಷನ್ ಮಾಡ್ಕೊಂಡು ತಿನ್ಬೋದು. ಸೊ ನಾನು ಒಂದೊಂದಿನ ಟ್ರೈ ಮಾಡ್ತೀನಿ ಹೇಗಾಗತ್ತೆ ಅಂತ. ಲೆಮನ್ ಹಾಕೊಂಡ್ರೆ ಮಾತ್ರ ನಿಜವಾಗ್ಲೂ ಅದರ ಟೇಸ್ಟ್ ಇನ್ನೂ ಜಾಸ್ತಿ ಆಗ್ತದೆ. ಸೊ ಲೆಮನ್ ಹಾಕೊಂಡೆ ಟ್ರೈ ಮಾಡಿ, ಅದ್ರ ಜೊತೆ ರಾಯಕನೂ ಟ್ರೈ ಮಾಡ್ತೀನಿ. ಫುಲ್ ಈರುಳ್ಳಿ ಹಾಕಿದ್ದಾರೆ, ಈವನ್ ಬಿರಿಯಾನಿಗೂ ಅಷ್ಟೇ ಮಶ್ರೂಮ್ ಸಿಕ್ಕಾಪಟ್ಟೆ ಹಾಕಿದ್ದಾರೆ. ಒಬ್ವಿಯಸ್ಲಿ ಮಶ್ರೂಮ್ ಬಿರಿಯಾನಿನೇ, ಬಟ್ ಎಲ್ಲ ಕಡೆ ಈ ರೀತಿ ಸಿಗಲ್ಲ, ಎಲ್ಲೋ ಅಲ್ಲಿ ಒಂದೆರಡು ಮಶ್ರೂಮ್ ಸಿಗುತ್ತೆ ಅಷ್ಟೇ. ಬಟ್ ಇಲ್ಲಿ ಕಣ್ಣಾಡಿಸ್ದಲ್ಲೆಲ್ಲ ಮಶ್ರೂಮ್ ಕಾಣಿಸ್ತಾ ಇದೆ. ಸೊ ರಾಯ್ತದಲ್ಲೂ ಅಷ್ಟೇ ಈರುಳ್ಳಿ ತುಂಬಾ ಹಾಕಿದ್ದಾರೆ. ರಾಯ್ತ ಜೊತೆ ಹೆಂಗಾಗತ್ತೆ ನೋಡೋಣ. ರಾಯ್ತ ಜೊತೆ ಅಂತೂ ನೆಕ್ಸ್ಟ್ ಲೆವೆಲ್ ಅಂತಾನೆ ಹೇಳ್ಬೋದು, ಅಷ್ಟು ಅದ್ಭುತವಾಗಿದೆ. ಸೊ ಇದ್ರ ಜೊತೆ ಕಬಾಬ್ ಕೂಡ ಕಾಂಬಿನೇಷನ್ ಅಂತ ಹೇಳಿದ್ರು, ಪೆಪ್ಪರ್ ಡ್ರೈ ಕೂಡ ಕಾಂಬಿನೇಷನ್ ಅಂತ ಹೇಳಿದ್ರು. ಫಸ್ಟು ಕಬಾಬ್ನ ಹಾಗೆ ಟೇಸ್ಟ್ ಮಾಡ್ತೀನಿ ಹೇಗಿದೆ ಅಂತ. ನಾನು ರಿವ್ಯೂಸ್ ನೋಡಿದಾಗ ತುಂಬ ಜನ ಚಿಕನ್ ಕಬಾಬ್ ಥರ ಇದೆ ಅಂತ ಹೇಳಿದ್ರಪ್ಪ. ನಾನಂತೂ ಚಿಕನ್ನ ಯಾವುದು ಟೇಸ್ಟ್ ಮಾಡಿಲ್ಲ. ಸೊ ಅದ್ರ ಬದಲಾಗಿ ಮಶ್ರೂಮ್ನೇ ಟೇಸ್ಟ್ ಮಾಡಿ ಆ ಫೀಲ್ ಪಡ್ಕೋಬೇಕು ಅಷ್ಟೇ. ಮಶ್ರೂಮ್ ಕಬಾಬ್ ನಾನು ಯಾವತ್ತೂ ಕೇಳಿಲ್ಲ, ಆ್ಯಕ್ಚುಲಿ ವೆಜಿಟೇರಿಯನ್ ಫುಡ್ಡಲ್ಲೂ ಕಬಾಬ್ ಮಾಡ್ಬೋದಂತ ಫಸ್ಟ್ ಟೈಮ್ ತಿಂದಿರೋದು. ಮಶ್ರೂಮ್ ಕಬಾಬ್ ಅಂತೂ ಅದ್ಭುತವಾಗಿದೆ. ನಮ್ಮ ದೊನ್ನೆ ಬಿರಿಯಾನಿ ಜೊತೆ ಮಶ್ರೂಮ್ ಕಬಾಬ್ ಟೇಸ್ಟ್ ಹೇಗಿರುತ್ತೆ ಅಂತ ಟೇಸ್ಟ್ ಮಾಡಿ ಹೇಳ್ತೀನಿ. ಸೊ ಅದ್ರ ಮೇಲೆ ಸ್ವಲ್ಪ ಲೆಮನ್ ಹಾಕ್ಕೊಂಡು thank you.
ಕಬಾಬ್ ಜೊತೆ ಅಂತೂ ಮಶ್ರೂಮ್ ದೊನ್ನೆ ಬಿರಿಯಾನಿ ಟೇಸ್ಟು ಔಟ್ ಆಫ್ ದಿಸ್ ವರ್ಲ್ಡ್. ನನಗಂತೂ ಸಿಕ್ಕಾಪಟ್ಟೆ ಇಷ್ಟ ಆಯಿತು. ಇದೆರಡು ಕೂಡ ಹೊಸ ಕಾಂಬಿನೇಷನ್ ಆ್ಯಂಡ್ ಹೊಸ ರೀತಿಯ ರೆಸಿಪಿಗಳು ನಾನು ಟ್ರೈ ಮಾಡಿದ್ದು. ಪೆಪ್ಪರ್ ಡ್ರೈ ಜೊತೆ ಹೇಗನ್ಸುತ್ತೆ ಅಂತ ಟೇಸ್ಟ್ ಮಾಡಿ ಹೇಳ್ತೀನಿ. ಅವರು ಓನರ್ ಹೇಳಿದ್ರು ಸ್ವಲ್ಪ ಸ್ಪೈಸಿ ಆಗಿರುತ್ತೆ ಅಂತ. ಸೊ ಸ್ಪೈಸಿ ಪೆಪ್ಪರ್ ಡ್ರೈನ ಫಸ್ಟ್ ಹಾಗೆ ಟೇಸ್ಟ್ ಮಾಡುವ. ಮಶ್ರೂಮ್ ಪೆಪ್ಪರ್ ಡ್ರೈ ಕೂಡ ತುಂಬಾ ಚೆನ್ನಾಗಿದೆ. ಆ ಪೆಪ್ಪರ್ ಟೇಸ್ಟ್ ತುಂಬಾ ಇಂಟೆನ್ಸ್ ಆಗಿದೆ. ಕಬಾಬ್ ಕ್ರಿಸ್ಪಿ ಆಗಿದ್ರೆ ಇದು ತುಂಬಾ ಸಾಫ್ಟ್. ಎರಡು ಕೂಡ ಸ್ವಲ್ಪ ಯುನೀಕ್ ಆಗಿದೆ. ರೈಸ್ ಜೊತೆ ದೊನ್ನೆ ಬಿರಿಯಾನಿ ಜೊತೆ ಹೇಗಾಗುತ್ತೆ ಅಂತ ನೋಡೋಣ. ತಿಂತ ಅಷ್ಟೊಂದು ಸ್ಪೈಸಿ ಅನ್ಸಿಲ್ಲ. ತಿನ್ಮೇಲೆ ಲೈಟ್ ಆಗಿ ಸ್ವಲ್ಪ ಖಾರ ಹೊಡಿತಾ ಇದೆ. ಬಟ್ ಟೇಸ್ಟ್ ಮಾತ್ರ ಅಲ್ಟಿಮೇಟ್ ಆಗಿದೆ ರೈಸ್ ಜೊತೆ. ಈಗ ಮಶ್ರೂಮ್ ಪೆಪ್ಪರ್ ಡ್ರೈ, ಒಂದು ಪೀಸ್ ಈರುಳ್ಳಿ, ಒಂದು ಪೀಸ್ ಪೆಪ್ಪರ್ ಡ್ರೈ, ಒಂದು ಸ್ಪೂನ್ ದೊನ್ನೆ ಬಿರಿಯಾನಿ. ಓಕೆ, ಮೂರು ರೀತಿ ಟ್ರೈ ಮಾಡಿದೆ. ಪೆಪ್ಪರ್ ಡ್ರೈ ಅಂತೂ ಪೆಪ್ಪರ್ ಫ್ಲೇವರಿಂದ ಇಂಟೆನ್ಸ್ ಆಗಿದೆ. ಅದನ್ನು ಬಿರಿಯಾನಿ ಜೊತೆ ಮಿಕ್ಸ್ ಮಾಡಿದ್ರೆ ಆ ಬಿರಿಯಾನಿ ಮಸಾಲ, ಪೆಪ್ಪರ್ ಮಸಾಲ ಎರಡು ಮಿಕ್ಸ್ ಆಗಿ ಯೂನೀಕ್ ಟೇಸ್ಟ್ ಬರ್ತಾ ಇದೆ. ಸೊ ನೀವು ದೊನ್ನೆ ಬಿರಿಯಾನಿನ ರಾಯ್ತಾ ಜೊತೆನೂ ಟ್ರೈ ಮಾಡ್ಬೋದು, ಕಬಾಬ್ ಜೊತೆನೂ ಮಾಡ್ಬೋದು, ಪೆಪ್ಪರ್ ಡ್ರೈ ಜೊತೆನೂ ಮಾಡ್ಬೋದು. ಸೊ ನೀವು ಯಾವ್ದ್ರ ಜೊತೆ ಟ್ರೈ ಮಾಡಿದ್ದೀರಾ ಆಲ್ರೆಡಿ, ಅಥವಾ ಬಂದರೆ ಯಾವ್ದ್ರ ಜೊತೆ ಮಾಡೋಕ್ಕೆ ಇಷ್ಟಪಡ್ತೀರಾ ಅಂತ ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಅಲ್ಲಿವರೆಗೂ ನಾನು ಈ ಬಿರಿಯಾನಿನ ಖಾಲಿ ಮಾಡ್ತೀನಿ. ಹಾಗೆಯೇ ಓನರ್ ಏನು ಹೇಳ್ತಾರೆ ಅಂತ ಕೇಳ್ಕೊಬನ್ನಿ. ಎಲ್ಲ ಟೇಸ್ಟು ಇದೆಲ್ಲ ಮಾಡಬೇಕು ಅಂದ್ಬಿಟ್ಟಂತ ವೆಜ್ಜಲ್ಲಿ ನಾನ್ ವೆಜ್ ಟೇಸ್ಟಿಗೆ ಕೊಡ್ತಾಯಿದ್ದೀವಿ. ಆ ಥರ ಇದು ಮಾಡ್ತಾ ಇದ್ದೀವಿ. ಫುಲ್ಲು ನಮ್ಮದು ಓಮ್ ಮೇಡ್ ಮಸಾಲೆ, ಯಾರ ಹತ್ರ ಬೇರೆ ಮಸಾಲೆ ಯಾವುದು ತೊಗೊಂಡಿಲ್ಲ, ಇದು ಮಾಡಿಲ್ಲ, ನಮ್ಮದೇ ಓನ್ ಪ್ರಿಪೇರು ಓನ್ ಇದು. ಮಶ್ರೂಮ್ ಬಿರಿಯಾನಿ ಮಾಡ್ತಾಯಿದ್ದೀವಿ, ಮಶ್ರೂಮ್ ಕಬಾಬ್ ಇದೆ, ಮಶ್ರೂಮ್ ಪೆಪ್ಪರ್ ಡೇ ಇದೆ, ಪಾಲಕ್ ಮಶ್ರೂಮ್ ಇದೆ, ಮತ್ತು ಇವಾಗ ಹೊಸದಾಗಿ ಬೇಬಿ ಕಾರ್ನ್ ಸ್ಟಾರ್ಟ್ ಮಾಡಿದ್ದೀವಿ, ಮತ್ತು ಪನ್ನೀರ್ ಕಬಾಬು ಸ್ಟಾರ್ಟ್ ಮಾಡಿದ್ದೀವಿ. ನೆಕ್ಸ್ಟ್ ಇದೇ ಥರ ಚೇಂಜಸ್ ಒಂದೊಂದೊಂದೊಂದು ಮಾಡ್ಕೊಳೋಣ ಅಂತ ಒಂದು ಪ್ಲ್ಯಾನಿಂಗ್ ಇದೆ. ಬಟ್ ವೆಜ್ ಅವ್ರಿಗೆಲ್ಲ ನಾನ್ ವೆಜ್ ಹೆಂಗಿರುತ್ತೆ ಅನ್ನೋ ಟೇಸ್ಟ್ನ ಕೊಡಿಸ್ಬೇಕು ಅಂತ ಒಂದು ಕಾನ್ಸೆಪ್ಟ್ ಅಲ್ಲಿ ನಾನು ಇದನ್ನು ಓಪನ್ ಮಾಡಿದ್ದೀನಿ. ಫೈನಲಿ ನನ್ನ ದೊನ್ನೆ ಬಿರಿಯಾನಿ ತಿನ್ನುವಂತಹ ಆಸೆ ಈಡೇರಿದು, ತುಂಬಾ ಖುಷಿ ಆಗ್ತಿದೆ. ಅದರಲ್ಲೂ ಮಶ್ರೂಮ್ ದೊನ್ನೆ ಬಿರಿಯಾನಿ ಅಂತೂ ಸಖತ್ ಯಮ್ಮಿಯಾಗಿತ್ತು. ಇಲ್ಲಿ ಬರೋ ಕಸ್ಟಮರ್ಸ್ ಹೇಳ್ತಾ ಇದ್ರು ನಾನ್ ವೆಜ್ ದೊನ್ನೆ ಬಿರಿಯಾನಿಗೂ ಟಕ್ಕರ್ ಕೊಡುತ್ತೆ ನಮ್ಮ ರಾವ್ಸ್ ಮಶ್ರೂಮ್ ದೊನ್ನೆ ಬಿರಿಯಾನಿ ಅಂತ. ಸೊ ನೀವು ಕೂಡ ಬಂದು ಇಲ್ಲಿ ಸಿಗುವಂತಹ ಬಿರಿಯಾನಿ, ಮಶ್ರೂಮ್ ಕಬಾಬ್, ಪೆಪ್ಪರ್ ಡ್ರೈ ಎಲ್ಲವನ್ನು ಟ್ರೈ ಮಾಡಿ ಹೇಗನ್ನಿಸ್ತು ಅಂತ ನಮಗೆ ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಹಾಗೆಯೇ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ. ಪ್ರತಿ ಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಆಪ್ ಡೌನ್ಲೋಡ್ ಮಾಡಿ. ವಿಸ್ತಾರ ನ್ಯೂಸ್, ನಿಖರ, ಜನಪರ.